ಲಾಕ್ಡೌನ್ ಜಾರಿಯಾಗುತ್ತ ಲಾಕ್ಡೌನ್ ಬೇಡ ಅಂದ್ರೆ ಜನ ಸಹಕರಿಸಬೇಕು ಜನ ನಿಯಮ ಪಾಲನೆ ಮಾಡದೇ ಇದ್ರೆ ಲಾಕ್ಡೌನ್ ಅನಿವಾರ್ಯ ಅಂತ ಬೆಂಗಳೂರಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ನಾಳೆ ಒಂದು ಮಹತ್ವದ ಸಭೆ ಇದೆ ಕೊರೋನಾ ತಜ್ಞರು ಮತ್ತೆ ಆರೋಗ್ಯ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಬಿಎಸ್ವೈ ಚರ್ಚೆಯನ್ನ ಮಾಡುತ್ತಾರೆ ಯಾಕಂದ್ರೆ ದಿನದಿಂದ ದಿನಕ್ಕೆ ನಾವು ನೋಡ್ತಾ ಇದೀವಿ ಕೊರೋನಾ ಕೇಸಸ್ ಮತ್ತೆ ಜಾಸ್ತಿ ಆಗ್ತಾ ಇದೆ ಎರಡನೇ ಅಲೆಯ ಎಚ್ಚರಿಕೆಯನ್ನು ಕೂಡ ತಜ್ಞರು ಕೊಟ್ಟಿರೋದ್ರಿಂದ ಈಗ ಕಳೆದ 2 ದಿನಗಳಿಂದ ನಾವು ಗಮನಿಸಿದಂಗೆ 900 ಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿರುವುದು ಕೊರೋನಾ ಕೇಸಸ್ ಹಾಗಾಗಿ ಜನ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಲಾಕ್ ಡೌನ್ ಅಂತ ಕಠಿಣ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳಬೇಕಾಗುತ್ತೆ ಕೊರೋನಾ ಜಾಸ್ತಿ ಆಗಿದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಯಡಿಯೂರಪ್ಪನವರು ಜನರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಆರೋಗ್ಯ ಇಲಾಖೆ ಜೊತೆ ಸಿಎಂ ಮಹತ್ವದ ಸಭೆ ಇದೆ ನಾಳೆ ಸಂಜೆ 5 ಗಂಟೆಗೆ ನಾಳಿನ ಸಭೆಯಲ್ಲಿ ಬಿಗಿ ಕ್ರಮದ ಬಗ್ಗೆ ತೀರ್ಮಾನ ಹಾಗಾದ್ರೆ ಆಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಟಫ್ ರೂಲ್ಸ್ ಮತ್ತೆ ಸರ್ಕಾರ ಯಾವ ತರ ಜಾರಿಗೆ ತರುತ್ತೆ ಅನ್ನೋದನ್ನ ನೋಡಬೇಕು ದಿನೇ ದಿನೇ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾಳೆ 5 ಗಂಟೆಗೆ ತಜ್ಞರ ಸಮಿತಿ ಕರೆದಿದ್ದೇನೆ ನಾನು ಜನರಲ್ಲಿ ಇಷ್ಟೇ ವಿನಂತಿ ಮಾಡುವಂತದ್ದು ಲಾಕ್ ಡೌನ್ ಆಗಬಾರದು ಅಂತ ಇದ್ದರೆ ಎಲ್ಲ ವ್ಯವಹಾರಗಳಿಗೆ ನಡೆಯುವಂತೆ ಮುಂದುವರಿಬೇಕು ಅಂತ ಇದ್ದರೆ ಜನ ಸಹಕರಿಸಬೇಕು ಮಾಸ್ಕ್ ಹಾಕಲೇಬೇಕು ಅಂತರವನ್ನು ಕಾಯ್ದುಕೊಳ್ಳಬೇಕು ಇನ್ನು ಮುಂದೆ ಮದುವೆ ಸಭೆ ಸಮಾರಂಭಗಳಲ್ಲಿ ಎಷ್ಟು ಜನ ಇರಬೇಕು ಅಂತ ನಿಗದಿ ಮಾಡುತ್ತೇವೆ ಅದಕ್ಕಿಂತ ಹೆಚ್ಚಿರಕ್ಕೆ ಬಿಡಲ್ಲ ಕಾನೂನಿನ ಕ್ರಮವನ್ನು ತಗೊಳ್ತೇವೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಕೆ ನಾಳೆ ತಜ್ಞರ ಸಭೆ ಕರೆದಿದ್ದೇನೆ 5 ಗಂಟೆಗೆ ಕೂಡ ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಂಡು ಜನ ಸಹಕರಿಸಿದ್ರೆ ಲಾಕ್ ಡೌನ್ ಮಾಡದೇನೆ ಇದನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ವಿಶ್ವಾಸ ನನಗಿದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಲ್ಲಿ ಬರುವಂಥವನ್ನು ತಡೆಯೋಕೆ ಏನ್ಬೇಕು ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ ಅದಕ್ಕೆ ಜನತೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಈಗಿಲ್ಲ ಜನ ಸಹಕರಿಸಿ ಇಲ್ಲಿಗೆ ಇದು ಕಂಟ್ರೋಲ್ ಆದರೆ ನಾವು ಲಾಕ್ ಡೌನ್ ಮಾಡಬೇಕು ಅಂತಿಲ್ಲ ವ್ಯವಹಾರಗಳು ಮತ್ತೊಂದು ಮುಗಿದೊಂದೆಲ್ಲ ತೊಂದರೆ ಆಗುತ್ತೆ ಹಿಂದೆ ಎಲ್ಲ ಸಫರ್ ಮಾಡಿದ್ದೇವೆ ಇದಕ್ಕೆ ಅವಕಾಶ ನಾನು ಕೊಡಲ್ಲ ಆದರೆ ಅದಕ್ಕೆ ಜನರ ಸಹಕಾರ ಬೇಕಷ್ಟೆ ಸರ್ ನೆರೆಯ ರಾಜ್ಯಗಳಿಂದ ಬರುವಂತವ್ರಿಗೆ ಒಂದಷ್ಟು ಕಠಿಣ ಮಾಡ್ತಾ ಇದೀವಿ ಈಗಾಗಲೇ ಅದಕ್ಕೆ ನಾಳೆ 5 ಗಂಟೆಗೆ ಚರ್ಚೆ ಮಾಡಿ ಯಾವ್ಯಾವ್ದು ಏನೇನು ಮಾಡಬಹುದು ಈಗ ತಾನೇ ಮುಖ್ಯ ಕಾರ್ಯದರ್ಶಿನೂ ಕರೆಸಿದ್ದೆ ಕರೆಸಿ ಎಲ್ಲೆಲ್ಲಿ ಏನೇನು ಮಾಡಬಹುದು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಬೆಳಿಗ್ಗೆ ಅರ್ಧ ಗಂಟೆ ಕಾಲ ಕುಂತ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಂಬಿಕೆ ಮಾಡ್ತೇನೆ